ನಮಸ್ಕಾರ ಎಲ್ಲರಿಗೂ. ನಿನ್ನೆ ದಿವಸ ನಿಪ್ಪಾಣಿಯಲ್ಲಿ ಜರುಗಿದಂಥ ಮಾನವ ಬಂಧುತ್ವ ವೇದಿಕೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಶಬ್ದದ ವಿಷಯದ ಮೇಲೆ ಇವತ್ತು ಇಡೀ ರಾಷ್ಟ್ರ ಮತ್ತು ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ, ಮತ್ತು ಬಗ್ಗೆ ವಿಮರ್ಶೆ ಆಗ್ತಾ ಇದೆ, ಟೀಕೆಗಳಾಗ್ತದೆ, ಟಿಪ್ಪಣಿಗಳಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ಬೇಕಂತ ನಿಮ್ಮ ಮುಂದಿನ ಬಂದಿದ್ದೇನೆ. ಬಹುಶಃ ನಿನ್ನೆ ನಾನು ಭಾಷೆಯಲ್ಲಿ ಹೇಳಿದ್ದು, ಹಿಂದೂ ಶಬ್ದ ಪರ್ಷಿಯನ್ ಭಾಷೆಯಿಂದ ಅಥವಾ ಪರ್ಷಿಯನ್ ಭಾಗದಿಂದ ಬಂದಿದೆ ಅಂತ ನಾನು ಉಲ್ಲೇಖ ಮಾಡಿದ್ದು ನಿಜ. ಅದಾದ ನಂತರ ನಾನು ಹೇಳಿದ್ದು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಂತ ಹೇಳಿದ್ ನಾನು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಬೇಕು. ಮತ್ತು ಹಿಂದೂ ಶಬ್ದದ ಬಗ್ಗೆ ಕೆಲವು ನಿಂದನೆ ಮಾಡುವಂಥ ಸಾಕಷ್ಟು ಶಬ್ದಗಳು ಕೂಡ ದಾಖಲೆಗಳು ಸಿಗ್ತಾವೆ. ಅದ್ರ ಬಗ್ಗೆ ನಾನು ಕೋಟ್ ಮಾಡಿ ಹೇಳಿದೆ ಹೊರತಾಗಿ ಅದು ಸತೀಶ್ ಜಾರಕಿಹೊಳಿ ಅವರ ಮಾತಲ್ಲ. ಮತ್ತಿದು ಈ ಥರ ಭಾಷಣಗಳು ದೇಶದಲ್ಲಿ ಸಾವಿರಾರು ಭಾಷೆಗಳಾಗಿದೆ, ಆದರೂ ಕೂಡ ಇವತ್ತು ಮಾಧ್ಯಮದವರು ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಅದಕ್ಕಾಗಿ ಸ್ಪಷ್ಟೀಕರಣ ಕೊಡೋದು ನನ್ನ ಕರ್ತವ್ಯ. ಯಾವುದೇ ಹಿಂದೂ ಧರ್ಮ ಇರಲಿ, ಪಾರ್ಸಿ ಇರಲಿ, ಇಸ್ಲಾಂ ಇರಲಿ, ಜೈನ್ ಇರಲಿ, ಬೌದ್ಧ ಇರಲಿ, ಸೊ ಅದನ್ನು ಮೀರಿ ಬೆಳೆಯುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮಗೆ ಯಾವುದೇ ಜಾತಿ ಧರ್ಮ ಮೀರಿ ಬೆಳಿಬೇಕು, ಮೀರಿ ಕೆಲಸ ಮಾಡಬೇಕಂತ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆಯಲ್ಲಿ. ಸೊ ಹೀಗಾಗಿ ನಾ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಈ ಪರ್ಷಿಯನ್ ಶಬ್ದ ಬಂದದ್ದು ನೂರಾರು ದಾಖಲೆಗಳಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಆರ್ಯ ಸಮಾಜದ ಸಂಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವತಿ ಅವರು ರಚಿಸಿದ ಸತ್ಯಾರ್ಥ ಪ್ರಕಾಶ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಇದನ್ನು ತಾವು ನೋಡಬೇಕಾಗ್ತದೆ, ನಿಮ್ಮ ಕರ್ತವ್ಯ ಕೂಡ. ಅದೇ ರೀತಿ ಡಾಕ್ಟರ್ ಜಿ ಎಸ್ ಪಾಟೀಲ್ ಅವರ ಬರೆದಂತ ಬಸವ ಭಾರತ ಪುಸ್ತಕದಲ್ಲಿ ಕೂಡ ಉಲ್ಲೇಖ ಇದೆ. ಜೊತೆಗೆ ಬಾಲಗಂಗಾಧರ ತಿಲಕ್ ಅವರ ಕೇಸರಿ ಪತ್ರಿಕೆಯಲ್ಲಿ ಕೂಡ ಉಲ್ಲೇಖ ಇದೆ. ಇದು ಕೇವಲ ಮೂರ್ನಾಲ್ಕು ನಾನು ಉದಾಹರಣೆ ಹೇಳ್ತೀನಿ, ಇನ್ನೂ ನೂರಾರು ಸಾವಿರಾರು ಪತ್ರಿಕೆಗಳು ಲೇಖನಗಳು ಕೂಡ ನಿಮಗೆ ವಿಕಿಪೀಡಿಯಾದಲ್ಲಿ ವೆಬ್ಸೈಟ್ನಲ್ಲಿ ಸಾಕಷ್ಟು ಅವೈಲೇಬಲ್ ಆಗ್ತದೆ. ಅದನ್ನು ದಯವಿಟ್ಟು ತಾವು ತೆರೆದು ನೋಡಬೇಕು. ಹೀಗಾಗಿ ಮಾಧ್ಯಮಗಳು ಇದನ್ನು ಏನು ಬಹಳ ದೊಡ್ಡ ಏನು ಉಕ್ರೇನ್ ರಷ್ಯಾ ಯುದ್ಧ ಮಾದರಿಯಲ್ಲಿ ಅಥವಾ ಎಲ್ಲೇ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ಇವತ್ತು ವಿಶ್ಲೇಷಣೆ ಮಾಡ್ತಾ ಇರೋದು ಬಹಳ ಒಂಥರ. ಇದನ್ನ ಇದೇ ನಿಮ್ಮ ಸಮಯನ ಬೇರೆದು ಕೊಟ್ಟರೆ ಬಹಳ ಇನ್ನು ಏನು ಪ್ರಗತಿ ಆಗಬಹುದಿತ್ತು. ಹಿಂದೆ ನಾವು ಈ ರಾಜ್ಯದಲ್ಲಿ ಸಾಕಷ್ಟು ನೋಡಿದೀವಿ. ನಾವು ಡಿ ಕೆ ರವಿ ಅವರ ಹತ್ಯೆ ಆದಾಗ ಯಾವ ರೀತಿ ಮಾಧ್ಯಮಗಳು ಒಂದು ತಿಂಗಳವರೆಗೆ ಬಹುಶಃ ಇಡೀ ರಾಜ್ಯದ ಮನೆ ಮನೆ ಮಾತಾಯಿತು. ಅದೇ ರೀತಿ ಡಿ ಎಸ್ ಪಿ ಗಣಪತಿ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಯಾವ ರೀತಿ ನೀವು ಕೊಲೆ ಅಂತ ಬಿಂಬಿಸ್ಲಿಕ್ಕೆ ಹೋದ್ರಿ. ವಿನಾಯಕ್ ಬಾಳೆಗ ಅವರ ಹತ್ಯೆ ಪ್ರಕರಣ ಇರ್ಬೋದು, ಹರ್ಷ ಶಿವಮೊಗ್ಗ ಇರ್ಬೋದು, ಪರೇಶ್ ಮೆಹ್ತಾ ಬಗ್ಗೆ ಇಡೀ ಕೋಸ್ಟಲ್ ಏರಿಯಾ ಹೊತ್ತಿ ಇವರಿಗೋಯ್ತು. ಯಾವ ರೀತಿ ತಾವು ಪ್ರೊಜೆಕ್ಷನ್ ಕೊಟ್ರಿ. ಸೊ ದಯವಿಟ್ಟು ವಿನಂತಿ, ನೈಜವಾದ ಸುದ್ದಿಯನ್ನು ತೋರಿಸ್ಲಿಕ್ಕೆ ತಾವು ಪ್ರಯತ್ನ ಮಾಡಿ. ಅನವಶ್ಯಕ್ಕೆ ಹಿಂದೂ ಧರ್ಮ ವಿಷಯ ಬಂದಾಗ ಇಷ್ಟು ಒಯ್ಬೇಕು ಅನ್ನೋದು ಸರಿಯಲ್ಲ. ಈ ದೇಶದಲ್ಲಿ ಹಿಂದೂಗಳ ಕಾರ್ಯಕರ್ತರು ಕೊಲೆ ಆದ್ರೆ ಅದಕ್ಕೆ ವಿಶೇಷವಾದ ಸ್ಥಾನಮಾನ, ದಲಿತರು ಯಾರು ತೀರ್ಕೊಂಡ್ರು ಅದಕ್ಕೆ ಯಾವುದೇ ಸ್ಥಾನಮಾನ ಇಲ್ಲ. ಸೊ ನಿಲ್ಲಬೇಕು, ನಿಜವಾದ ಸುದ್ದಿ ಅತ್ತ ಹೋಗ್ಬೇಕತ್ತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು
ಹಿಂದೂ ಧರ್ಮದ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾಷಣ ಒಂದ್ಸಲ ನೀವು ಕೇಳಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂದೂ ಅಂದ್ರೆ ಅದೊಂದು ವೇ ಆಫ್ ಲೈಫ್, ನಮ್ಮ ಬಾಳ್ವೆ. ಅವರು ಹೇಳಿದರೆ ಅದನ್ನು ಸುಪ್ರೀಂ ಕೋರ್ಟ್ ಕೂಡ ತನ್ನ ಜಜ್ಮೆಂಟ್ ಅಲ್ಲಿ ಕೂಡ ಹೇಳಿದೆ. ಸೊ ಹಾಗಾಗಿ ನಾನೇನು ಸತೀಶ್ ಜಾರಕಿಹೊಳಿ ಅವರು ಯಾರಿಗೆ ಅವಮಾನ ಮಾಡಬೇಕು, ನನಗೆಲ್ಲ ಧರ್ಮಗಳು ಅಷ್ಟೇ, ನಾವು ಯಾವುದು ಧರ್ಮಗಳನ್ನ ಜಾತಿಗಳನ್ನು ನಂಬದೇ ಇರುವಂತ ಒಬ್ಬ ವ್ಯಕ್ತಿ ನಾನು. ನಿಮ್ ಧರ್ಮ ಇರುವುದು ಬೇರೆ ಇರ್ಬೋದು, ಬೇರೆ ಇರ್ಬೋದು, ಯಾವುದೇ ಜಾತಿ ಧರ್ಮ ಅನ್ನೋದು ಬಹಳ ದೂರ ಇದ್ದಂತ ವ್ಯಕ್ತಿ ನನಗೆ. ಅದಕ್ಕಾಗಿ ಈ ರೀತಿ ನಮ್ಮ ಮೇಲೆ ತಾವು ಒಂದೇನು ಬಹಳ ದೊಡ್ಡ ಅಪರಾಧ ಮಾಡಿದಂಗೆ ನೀವು ಬಿಂಬಿಸ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಇನ್ನೊಂದ್ಸಾರಿ ನನ್ನ ಭಾಷಣವನ್ನು 10 ಲಕ್ಷ ಕೇಳಿ, ನಿಮ್ಮ ಚರ್ಚೆ ಏನೀಗ ತಾವು ಮಾಡ್ತಾ ಇದ್ರಿ ವಿದ್ವಾಂಸನ ಕರೆಸಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ, ಯಾರಿಗೂ ಲಾಭ ಆಗ್ಬೇಕತ್ತ? ಖಂಡಿತವಾಗಿ ಲಾಭ ಆಗೋದಿಲ್ಲ. ಸೊ ಒಂದೇಳೆ ನಮ್ಮ ಕಡೆಯಿಂದ ನಿಮ್ಗೇನು ನಮ್ಮ ಟಿವಿಯಲ್ಲಿ ರಿವೈಂಡ್ ಮಾಡಿ ನೋಡಿ, ತಪ್ಪಿದ್ರೆ ನಿಮ್ ಮುಂದುವರಿಸಿ ಚರ್ಚೆ, ಇಲ್ಲ ಅಂದ್ರೆ ಅದರಲ್ಲಿ ನಮ್ದೇನು ಪಾತ್ರ ಏನಂದ್ರೆ ಅಲ್ಲಿ ಮುಗಿಸಿ. ಒಂದೇಳೆ ತಾವು ಹಾಗೆ ಒಂದು ಅದನ್ನ ಮುಂದುವರಿಸಿದ್ದಾರೆ, ನಾವು ಕೂಡ ಮಾನಹಾನಿ ಕಟ್ಲೆ ಅಥವಾ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕಾಗ್ತೈತೆ. ಯಾಕಂದ್ರೆ ನಾನು ಯಾವುದೇ ಧರ್ಮಕ್ಕೆ ಭಾಷೆಗೆ ಅವಮಾನ ಮಾಡಿದಂತೆ ಪ್ರಶ್ನೆ ಇಲ್ಲ. ನಾನು ಅದು ಪದ ಪರಿಶಿಯನ್ನು ಸಾಕಷ್ಟು ಸರಿ ನೋಡಿದ್ದೀನಿ. ನಾನು 30 ವರ್ಷದಿಂದ ಇದೇ ಕೆಲಸ ಮಾಡ್ತೀನಿ. ನಾನು ಬಹಳಷ್ಟು ಇತಿಹಾಸಗಳನ್ನ ನಾನು ನೋಡ್ತಾ ಇರ್ತೀನಿ. ನಾನು ಹೀಗಾಗಿ ನನ್ನ ಗಮನಕ್ಕಿತ್ತದು. ಮತ್ತು ಒಂದು ರಾಷ್ಟ್ರದ ವಿಶ್ವದ ವಿಕಿಪೀಡಿಯಾ ಅಂತ ಒಂದು ಏನು ಸಂಸ್ಥೆ ಇದೆ, ಅದರಲ್ಲಿ ಇದೆ ಇದು. ನಾನು ಸತೀಶ್ ಜಾರಕಿಹೊಳಿ ಹೇಳಿದಂತ ಮಾತೇನಲ್ಲ, ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಆಗಬೇಕಂತ ಹೇಳಿದ್ದೆ ಅಷ್ಟೇ. ನಾನು ನೀವು ಅದನ್ನು ಎಲ್ಲೆಲ್ಲೋ ಕಲ್ಪನೆ ಕೊಡ್ತಾ ಇದ್ರ, ಅದಕ್ಕೆ ಕೆಟ್ಟ ಶಬ್ದ ಅರ್ಥ ಕಲ್ಪಿಸೋದು ಕೂಡ ಅಲ್ಲೇ ಇದೆ, ಅಲ್ಲೇ ನೋಡಿ. ಇದೇನು ಸತೀಶ್ ಜಾರಕಿಹೊಳಿ ಹೇಳಿಲ್ಲ, ಅದಕ್ಕಾಗಿ ದಯವಿಟ್ಟು ತಾವು ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು. ಒಂದೇಳೆ ಅದರಲ್ಲಿ ನಾವು ಹೌದು ಹಿಂದೂ ಧರ್ಮಕ್ಕೆ ನಾವು ಬೈದಿದ್ದೀವಿ, ಅವಮಾನ ಮಾಡಿದ್ರೆ ಮುಂದುವರೆಸಿ, ನಮ್ದು ಏನು ಅಭ್ಯಂತರ ಇಲ್ಲ. ಆದ್ರೆ ಇಲ್ಲೇ ಆದ್ರೆ ಅನಾವಶ್ಯಕವಾಗಿ ಇದನ್ನ ದೊಡ್ಡದಾಗಿ ಮಾಡ್ಲಿಕ್ಕೆ ಹೋಗುತ್ತ. ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಂದು ವಿನಂತಿ. ಮತ್ತು ಸಾರ್ವಜನಿಕ ಕೂಡ ನಾನು ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿಲ್ಲ, ಆ ರೀತಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಾರ್ವಜನಿಕ ಕೂಡ ಇದನ್ನ ಗಮನಿಸಬೇಕು, ಯಾವ ರೀತಿ ನಡೀತಾ ಇದೆ ನಮ್ಮ ವಿರೋಧ ಒಂದು ವಿರೋಧವಾಗಿರುವಂತ ಒಂದು ಪಿತುರಿ ಯಾವ ರೀತಿ ನಡೀತಾ ಇದನ್ನು ಕೂಡ ಸಾರ್ವಜನಿಕ ಕೂಡ ಇಲ್ಲಿ ಗಮನಿಸ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ, ಸಾಕಷ್ಟು ದಾಖಲೆಗಳನ್ನು ಕೂಡ ಇದ್ರ ಜೊತೆಗೆ ನಾವು ಕೊಡ್ತಾ ಇದ್ದೀವಿ. ತಾವು ದಯವಿಟ್ಟು ಆ ಕಡೆ ಒಂದ್ಸಾರಿ ಗಮನ ಹರಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.